सर्वमंगल मांगल्य शिवे सर्वार्थ साधिके शरण्य त्र्यंबके देवी नारायणी नमोस्तुते। नवरात्रिय ಒಂಬತ್ತನೆಯ ದಿನ ಎಂದು ಸಿದ್ಧಿರಾತ್ರಿ ರೂಪದಲ್ಲಿ ಆಕೆಯನ್ನು ಪೂಜಿಸುವಂಥದ್ದು, ಯಾಕಂದರೆ ಒಂದರಿಂದ ಒಂಬತ್ತು ದಿನ ನಾವು ನವರಾತ್ರಿಯನ್ನು ಆಚರಿಸಿ ಮರುದಿನ ವಿಜಯದಶಮಿಯನ್ನು ನಾವು ಆಚರಿಸುವಂಥ ಕ್ರಮ. ಹಾಗಾದರೆ ಯಾಕೆ ಹೀಗೆ ಅಂದರೆ, ದೇವಿಯು ಒಂದೊಂದು ಅವತಾರಗಳನ್ನು ಎತ್ತಿದಾಗ, ಒಂದೊಂದು ರೂಪವನ್ನು ತಾಳಿದಾಗ, ನವವಿಧದ ರೂಪಿನಿಂದ ಆ ನವರಾತ್ರಿಯನ್ನು ನಾವು ಆಚರಿಸಿ ಆಕೆಯ ಶ್ರುತಿಯನ್ನು ಮಾಡಿ ಹಾಗೆ ಆಕೆಯು ಮಾಡಿದಂಥ ಕಾರ್ಯಗಳನ್ನು ಹೊಗಳಿ ಆಕೆಯನ್ನು ಪೂಜಿಸುವಂಥದ್ದು. ಹೀಗೆ ಇವೆಲ್ಲವೂ ಪೂಜೆಗಳು ಆದ ನಂತರ ಈ ಕೊನೆಯ ಒಂಬತ್ತನೆಯ ದಿನ ಅಂತ ಹೇಳುವಂಥದ್ದು ಸಿದ್ಧಿರಾತ್ರಿ. ಅಂದರೆ ಮನುಷ್ಯನು ಮಾಡಿದಂಥ ಯಾವುದೇ ಕಾರ್ಯಗಳು ಅದು ಸಿದ್ಧಿಸಲ್ಪಡಬೇಕು. ನಾವು ದಿನದಲ್ಲಿ ಅನೇಕ ಚಟುವಟಿಕೆಗಳನ್ನು ಮಾಡ್ತೇವೆ, ಆದರೆ ಅದು ನಮಗೆ ಅನುಭವಕ್ಕೆ ಬರದಿದ್ದರೆ, ಅದರ ಪ್ರಯೋಜನಂತೆ ಬರದಿದ್ದರೆ ಅದು ನಮಗೆ ಸಿದ್ಧಿಸುವುದಿಲ್ಲ, ನಮಗೆ ಪ್ರಯೋಜನ ಬರುವುದಿಲ್ಲ. ನಾವು ಹಣ ಸಂಪಾದನೆ ಮಾಡ್ತೇವೆ, ಅದನ್ನು ನಾವು ಉಪಯೋಗ ಮಾಡದಿದ್ದರೆ ಏನು ಪ್ರಯೋಜನ? ಸಂಪಾದನೆ ಮಾಡಿ ಏನು ಪ್ರಯೋಜನ? ಹಾಗೆ ನಾವು ಇಷ್ಟು ದಿನಗಳ ಕಾಲವು ಆ ದೇವಿಯನ್ನು ನಾನಾ ರೂಪಿನಿಂದ, ನಾನಾ ಭಕ್ಷ್ಯಗಳಿಂದ, ನಾನಾ ಪುಷ್ಪಗಳಿಂದ ನಾವು ಪೂಜಿಸಿದಾಗ ಅದು ನಮಗೆ ಸಿದ್ಧಿಸಲ್ಪಡಬೇಕು. ಹಾಗೆ ಸಿದ್ಧಿಯನ್ನು ಕರುಣಿಸುವಂತಹ ಆ ದೇವಿಯೇ ಇಂದು ಸಿದ್ಧಿರಾತ್ರಿ ರೂಪದಲ್ಲಿ ನಮಗೆ ಅಲ್ಲಿ ಅನುಗ್ರಹಿಸುವಂಥದ್ದು. ಅದಕ್ಕಾಗಿ ಸಿದ್ಧಿರಾತ್ರಿ ಅಂತ ಹೇಳುವಂಥದ್ದು ನಾವು ಇಲ್ಲಿ ಕಾಣಬಹುದು. ಹಾಗೆ ಸೃಷ್ಟಿಯಾಗುವುದಕ್ಕೆ ಮುಂಚೆ ಬ್ರಹ್ಮ ಎರಡು ಭಾಗಗಳಾಗಿ ಅಲ್ಲಿ ವಿಭಾಗ ಮಾಡುವಂಥದ್ದು, ಹೇಗೆ ಒಂದು ಗಂಡು ಮತ್ತೊಂದು ಹೆಣ್ಣು, ಹಾಗೆ ಒಂದು ಭಾಗವಾಗಿ ಪುರುಷನಾದನು, ಮತ್ತೊಂದು ನಂತರ ಇವನು ಈ ಪುರುಷ ಮತ್ತು ಸ್ತ್ರೀ ಅಂತ ಹೇಳುವಂಥದ್ದು ಮತ್ತೆ ಮಿಲನವಾಗುವಂಥದ್ದು. ಯಾಕಂದರೆ ಈ ಸೃಷ್ಟಿ ಅಂತ ಹೇಳುವುದಕ್ಕೆ ಕಾರಣ ಬೇಕು, ಗಂಡು ಹೆಣ್ಣು ಇಬ್ಬರು ಇದ್ದರೆ ಮಾತ್ರ ಸೃಷ್ಟಿಯಾಗುವಂಥದ್ದು. ಹಾಗಾಗಿ ಈ ಬ್ರಹ್ಮನಿಗೆ ಸೃಷ್ಟಿಯಾಗಬೇಕು ಅಂತಾದರೆ, ಈ ಸೃಷ್ಟಿಸಲ್ಪಡಬೇಕಾದರೆ ಎರಡು ಭಾಗವಾಗಿ ಒಂದು ಭಾಗ ನಾರಿ ಮತ್ತೊಂದು ಭಾಗ ಪುರುಷನಾದನು. ಯಾರು? ಅವನೇ ಪುರುಷನಾಗುವಂಥದ್ದು, ಅವನೇ ನಾರಿಯಾಗುವಂಥದ್ದು. ನೋಡಿ, ಇದು ಬಹಳ ವಿಶೇಷವಾದ ವಿಚಾರ. ಆಗದನು ಅನಂತರ ಇವರ ಮಿಲನವಾಯಿತು. ಮಿಲನವಾದ ನಂತರ ಬ್ರಹ್ಮಾಂಡವನ್ನೇ ತನ್ನ ಶರೀರವನ್ನುಳ್ಳ ವಿರಾಟ್ ಪುರುಷನು ಅಲ್ಲಿ ಜನಿಸುತ್ತಾನೆ. ಇದರಿಂದ ಈ ಮಿಲನದಿಂದ ವಿರಾಟ್ ಪುರುಷನ ಜನನವಾಗುತ್ತದೆ. ಮನುಕುಲವು ಮತ್ತೆ ಈ ಕಾರಣದಿಂದ ಸೃಷ್ಟಿಯಾಯಿತು. ಹಾಗಾದರೆ ಈ ಸೃಷ್ಟಿಯ ಮೂಲ ಅಂತ ಹೇಳುವಂಥದ್ದು ಬ್ರಹ್ಮನೇ. ಎರಡು ಪುರುಷ ಮತ್ತು ಸ್ತ್ರೀಯಾಗಿ ಆ ಮಿಲನದಿಂದ ವಿರಾಟ ಪುರುಷನು ಸೃಷ್ಟಿಯಾಗಿ ಮತ್ತೆ ಈ ಬ್ರಹ್ಮಾಂಡದಲ್ಲಿ ಮನುಷ್ಯರು ಸೃಷ್ಟಿಯಾದರು, ಮನುಕುಲವು ಸೃಷ್ಟಿಯಾಯಿತು. ಭಗವಾನ್ ವೇದವ್ಯಾಸರು 17 ಪುರಾಣಗಳನ್ನು ರಚಿಸಿದರು. ಯಾಕಂದರೆ ಈ ಪುರಾಣ ಅಂತ ಹೇಳುವಂಥದ್ದು, ವೇದ ಅಂತ ಹೇಳುವಂಥದ್ದು ಈ ನಮ್ಮ ದಿನಚರಿಗೆ ಬಹಳ ಮುಖ್ಯ. ನಾವು ಶಾಲಾ ಕಾಲೇಜುಗಳಿಗೆ ಹೋಗ್ತೇವೆ. ಯಾಕೆ ಹೋಗ್ತೇವೆ? ವಿದ್ಯೆಯನ್ನು ಕಲೀಲಿಕ್ಕೆ. ಅಲ್ಲಿ ಏನು ವಿದ್ಯೆ ಕಲಿತೇವೆ? ಮನುಷ್ಯನಿಗೆ ನಾನಾ ರೀತಿಯಾದಂಥ ಉಪಜೀವನವನ್ನು ನಡೆಸಲಿಕ್ಕೆ ಸಲಕರಣೆಗಳು ಬೇಕು, ವಿಚಾರಗಳು ಬೇಕು. ಅದನ್ನೆಲ್ಲವನ್ನು ಕಲಿತಾಗ ಮನುಷ್ಯ ತನ್ನ ಜೀವನಕ್ಕೆ ಅನುಕೂಲಕರವಾದಂಥ ವಿದ್ಯೆಯನ್ನು ಕಲಿಯುವಂಥದ್ದು. ಅದೇ ರೀತಿ ಭಗವಾನ್ ವೇದವ್ಯಾಸರು 17 ಪುರಾಣಗಳನ್ನು ರಚಿಸಿದರು. ಈ ಪುರಾಣಗಳಲ್ಲಿ ಎಲ್ಲವೂ ಕೂಡ ಅಡಕವಾಗಿದೆ, ಮನುಷ್ಯನ ಜೀವನದ ಎಲ್ಲ ವಿಚಾರಗಳು ಇದರಲ್ಲಿ ಒಳಗೊಂಡಿದೆ. ನಂತರ ಉತ್ತಮೋತ್ತಮವಾದಂಥ ದೇವಿಯ ಭಾಗವತವನ್ನು ನಾನಿನ್ನು ರಚಿಸಿಯೇ ಇಲ್ಲವಲ್ಲ, ಆದರೆ ಹೇಗೆ ರಚಿಸುವುದು? ದೇವಿಯ ಕೃಪೆ ತೋರಿದರೆ ಮಾತ್ರ ಸಾಧ್ಯ. ಅವರು 18 ಪುರಾಣಗಳನ್ನು ರಚಿಸಿದರೆ ಎಲ್ಲವೂ ಅದು ಸುಲಲಿತವಾಗಿ ಆಯಿತು, ಒಳ್ಳೆ ರೀತಿಯಲ್ಲೇ ನಡೆಯಿತು. ಅವರ ಮನಸ್ಸಿಗೆ ಬರ್ತದೆ, ಅಯ್ಯೋ, ಈ ಪ್ರಪಂಚದ ಸೃಷ್ಟಿಗೆ ಕಾರಣಳಾದಂತಹ ಸರ್ವವ್ಯಾಪ್ತಳಾಗಿರುವಂಥ ದೇವಿ ಭಾಗವತವನ್ನೇ ನಾನು ರಚಿಸಲಿಲ್ಲ, ಅದೇನು ರಚಿಸಬೇಕಾಗಿತ್ತು? ಆದರೆ ಆ ರಚಿಸುವಂತಹ ಉಪಾಯ ಹೇಗೆ? ಯಾಕಂದರೆ ನಾವು ಏನು ಮಾಡಬೇಕಾದರೂ ಆ ಭಗವಂತನ ಒಂದು ಅನುಗ್ರಹ ಅಂತ ಹೇಳಬೇಕು. ಆ ಭಗವಂತ ನಮಗೆ ಬುದ್ಧಿ ರೂಪದಲ್ಲಿ ನಮಗೆ ಅನುಗ್ರಹಿಸಿದಾಗ ನಾವು ದೈನಂದಿನ ಕಾರ್ಯಗಳನ್ನು ಯಾವುದೇ ಮಾಡಲಿಕ್ಕೆ ಸಾಧ್ಯ. ದೇವರ ಕರುಣೆ ಒಲುಮೆ ಅಂತ ತಿಳಿದಿದ್ದರೆ ನಮಗೆ ಒಂದು ಕ್ಷಣವೂ ಯಾವುದೇ ರೀತಿಯ ಕಾರ್ಯವನ್ನು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಎಂಬುದು ನಾವು ಅನುಭವದಿಂದಲೇ ನಾವು ಕಾಣುವಂಥದ್ದು. ಅದೇ ರೀತಿ ವೇದವ್ಯಾಸರು ಚಿಂತಿತರಾಗ್ತಾರೆ, ನಾನು ಮುಖ್ಯವಾಗಿ ಈ ದೇವಿ ಭಾಗವತವನ್ನೇ ರಚಿಸಲಿಲ್ಲವಲ್ಲ ಅಂತ ಚಿಂತೆಗೊಳಗ್ಬರ್ತಾರೆ. ಆದರೆ ಅದಕ್ಕೆ ದೇವಿಯು ಕೃಪೆ ತೋರಿದರೆ ಮಾತ್ರ ಸಾಧ್ಯ. ಹಾಗಾಗಿ ಜಗದಂಬಿಕೆಯನ್ನು ಒಲಿಸಿಕೊಳ್ಳಬೇಕಾದರೆ ಕಠಿಣವಾದಂಥ ತಪಸ್ಸೇ ಮಾಡಬೇಕು ಎಂದುಕೊಳ್ಳುತ್ತಾ ಹಿಮಾಲಯದಕ್ಕೆ ಹೋಗಿ ಪ್ರಶಸ್ತವಾದಂಥ ಒಂದು ಸ್ಥಳದಲ್ಲಿ ಅವರು ತಪಸ್ಸು ಮಾಡಲಿಕ್ಕೆ ಕುಳಿತರು. ನೋಡಿ, ಈ ಕಥೆಯಲ್ಲಿ ನಾವು ಅರಿತುಕೊಳ್ಬೇಕು ಅಂದರೆ
ಈ ಸಂದರ್ಭದಲ್ಲಿ ನಾವು ಪುಣ್ಯಕಾಲದಲ್ಲಿ ದೇವಿಯನ್ನು ಸ್ತೋತ್ರ ಮಾಡುವ ಮೂಲಕ ಅಥವಾ ನಾವು ಬೇರೆ ದೇವರುಗಳನ್ನು ಆಯಾ ಪೂಜೆಗಳನ್ನು ಮಾಡುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗಬಹುದು ಅಂತ ನಮ್ಮ ಋಷಿ ಮುನಿಗಳು ಎಷ್ಟೋ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಅವೆಲ್ಲವನ್ನು ಅದನ್ನು ನಮಗೆ ಸೂಕ್ತವಾದಂತಹ ಸಣ್ಣ ಮಾರ್ಗವನ್ನು ಹೇಳಿಕೊಟ್ಟಿದ್ದಾರೆ ಆದರೆ ನಮಗೆ ಅದನ್ನೂ ಮಾಡಲಿಕ್ಕೆ ಈಗ ನಮಗೆ ಮನಸ್ಸು ಇಲ್ಲ ಸಮಯವೂ ಇಲ್ಲ ಮನಸ್ಸು ಅಂತ ಹೇಳುವಂಥದ್ದಿದ್ದರೆ ಸಮಯ ನಮಗೆ ತನ್ನಿಂದ ತಾನಾಗೆ ಒದಗಿ ಬರ್ತದೆ ಈ ಮನಸ್ಸೆಂಬುದು ಬಹಳ ಮುಖ್ಯ ಹಾಗೆ ಈ ದೇವಿ ಭಾಗವತವನ್ನು ರಚಿಸಲಿಕ್ಕೆ ಜ್ಞಾನ ಅಂತ ಹೇಳುವಂಥದ್ದು ಬರಬೇಕಾದ್ರೆ ಅದನ್ನು ದೇವಿಯೇ ಕರುಣಿಸಬೇಕು ಹಾಗೆ ದೇವಿ ಯಾರಿಗೂ ಕರುಣಿಸಲಿಕ್ಕೆ ಸಾಧ್ಯ ನಾನೂ ಬರೀಬಹುದು ಆದರೆ ಬರೀಬೇಕಾದ್ರೆ ದೇವಿ ಅನುಗ್ರಹವನ್ನು ಪಡಿಬೇಕು ಅಂತಾದರೆ ಅಂತಹ ಜ್ಞಾನವನ್ನು ಕೊಡಬೇಕಾದ್ರೆ ಆ ಜ್ಞಾನವನ್ನು ಸಂಪಾದಿಸಬೇಕಾದ್ರೆ ಅಂತಹ ಶಕ್ತಿಯನ್ನು ಪಡೆಯಬೇಕಾದ್ರೆ ಕಠಿಣತಮವಾದಂತಹ ತಪಸ್ಸನ್ನು ಆಚರಿಸಿ ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಹಾಗೆ ಇವರು ತಪಸ್ಸನ್ನು ಆಚರಿಸಲಿಕ್ಕೆ ಮುಂದಾದರು ಹಾಗಾಗಿ ಚಿದಾಕಾಶದಲ್ಲಿ ಅಂದರೆ ಮೇಲೆ ಪ್ರತ್ಯಕ್ಷಳಾದಂತಹ ದೇವಿ ಅಶರೀರವಾಣಿಯಾಗಿ ಹೇಳಿದ್ಲು ಕಣ್ಣಿಗೆ ಕಾಣಿಸಲಿಲ್ಲ ಹಾಗೆ ಅಶರೀರವಾಣಿ ಅಂದರೆ ಶರೀರವು ಕಣ್ಣಿಗೆ ಕಾಣದೆ ಕೇವಲ ವಾಣಿಯು ಮಾತ್ರ ಕೇಳುವುದಕ್ಕೆ ನಾವು ಅಶರೀರವಾಣಿ ಅಂತ ಹೇಳುವಂಥದ್ದು ಸತ್ಯಲೋಕಕ್ಕೆ ತೆರಳಿ ನೀನು ವೇದವನ್ನು ಪ್ರಶ್ನಿಸು ಯಾಕಂದರೆ ಪ್ರಪಂಚದ ಸೃಷ್ಟಿಗೆ ಎಲ್ಲದಕ್ಕೂ ಪ್ರಪಂಚದ ಯಾವ ಆಧಾರದಲ್ಲಿ ನಿಂತಿದೆ ಅಂದರೆ ವೇದದ ಆಧಾರದಲ್ಲಿ ನಿಂತಿದೆ ವೇದದಲ್ಲಿ ಇಲ್ಲದ್ದು ಬೇರೆ ಎಲ್ಲೂ ಇರಲಿಕ್ಕೆ ಸಾಧ್ಯವಿಲ್ಲ ಹಾಗೆ ನಿನಗೆ ಆ ಜ್ಞಾನವನ್ನು ಕರುಣಿಸಬೇಕಾದರೆ ನೀನು ಹೋಗಿ ವೇದನನ್ನೇ ಪ್ರಶ್ನಿಸು ಅಲ್ಲಿ ನೀನು ನನ್ನನ್ನು ಸಂದರ್ಶಿಸಬಹುದಾಗಿದೆ ನನ್ನನ್ನು ನೀನು ಕಾಣಬಹುದಾಗಿದೆ ತಡ ಮಾಡದೆ ವೇದವ್ಯಾಸರು ತಪಸ್ಸಿನಿಂದ ವಿಮುಖರಾಗಿ ಸತ್ಯಲೋಕವನ್ನು ಸೇರಿ ವೇದವನ್ನು ಕಂಡು ಅಲ್ಲಿ ವಂದಿಸಿದರು ನಮಸ್ಕರಿಸಿದರು ಯಾಕಂದರೆ ದೇವಿ ಹಾಗೆ ಹೇಳಿದ್ದಾಳೆ ಎಂಬುದಾಗಿ ಹೇಳಿ ಅಲ್ಲಿ ವಂದಿಸುವಂಥದ್ದು ಅವ್ಯಯವಾದಂತಹ ಪರಬ್ರಹ್ಮನೆಂದರೆ ಏನು ಎಂದು ಪ್ರಶ್ನಿಸಿದರು ಅಲ್ಲಿ ವೇದನನ್ನು ಕಂಡು ಅವರು ಪ್ರಶ್ನಿಸಿದ್ದು ಇಷ್ಟೇ ಅವ್ಯಯವಾದಂತಹ ಬ್ರಹ್ಮ ಎಂದರೆ ಏನು ನನಗೆ ಅದನ್ನು ನೀನು ಅರಿಕೆ ಮಾಡಬೇಕು ತಿಳಿಸಬೇಕು ಅಂತ ಅಲ್ಲಿ ಕೇಳಲಾಗಿ ಅದಕ್ಕೆ ಉತ್ತರ ರೂಪವಾಗಿ ಭೂತಗಳಲ್ಲೆಲ್ಲ ತನ್ನೊಳಗೆ ಅಡಗಿಸಿ ಭೂತ ಅಂದರೆ ಇಡೀ ಬ್ರಹ್ಮಾಂಡ ಅವೆಲ್ಲವನ್ನೂ ತನ್ನೊಳಗೆ ಅಡಗಿಸಿ ಎಲ್ಲ ಆಗುಹೋಗುಗಳಿಗೂ ಕಾರಣೀಕೃತವಾಗಿರುವ ಹಾಗೂ ಪರಿವರ್ತಿಸುವ ಸಾಕ್ಷಾತ್ ಪ್ರಕೃತಿಯೇ ಸನಾತನವೆಂದು ತಿಳಿ ಸನಾತನ ಅಂದರೆ ಏನು ಮನಸ್ಸಿಗೆ ಬರ್ತದೆ ಎಲ್ಲ ಬಹಳಷ್ಟು ಚರ್ಚೆಗಳಾಗ್ತವೆ ಪ್ರಶ್ನೆಗಳಾಗ್ತವೆ ಆದರೆ ಈ ಸನಾತನ ಅಂದರೆ ಏನು ಎಂಬುದನ್ನು ನಾವು ಇಲ್ಲಿ ವೇದವ್ಯಾಸರು ವೇದನಲ್ಲಿ ಹೋಗಿ ಅಲ್ಲಿ ಪ್ರಶ್ನೆ ಮಾಡಿದಾಗ ಆತ ಕೊಟ್ಟಂತಹ ಉತ್ತರ ಮತ್ತೊಮ್ಮೆ ಹೇಳುವುದಾದರೆ ಭೂತಗಳನ್ನೆಲ್ಲ ತನ್ನೊಳಗೆ ಅಡಗಿಸಿ ಎಲ್ಲ ಆಗು ಹೋಗುಗಳಿಗೂ ಕಾರಣೀಭೂತವಾಗಿ ವರ್ತಿಸುವ ಸಾಕ್ಷಾತ್ ಪ್ರಕೃತಿಯೇ ಸನಾತನವೆಂದು ತಿಳಿ ಆದರೆ ಸನಾತನ ಅಂತ ಹೇಳುವಂಥದ್ದು ಯಾರ ಸ್ವತ್ತು ಅಲ್ಲ ಅಥವಾ ಯಾರು ಸೃಷ್ಟಿಸಿದ್ದೂ ಅಲ್ಲ ಅದು ಪ್ರಕೃತಿಯೇ ಸನಾತನವಾಗಿದೆ ಪ್ರಕೃತಿಯನ್ನು ಅನುಸರಿಸಿ ಜೀವನವನ್ನು ನಡೆಸುವುದೇ ಅದು ಸನಾತನ ಧರ್ಮ ಪ್ರಕೃತಿಗೆ ವಿರುದ್ಧವಾಗಿ ನಡೆಯುವಂಥದ್ದು ಸನಾತನ ಧರ್ಮ ಅಲ್ಲ ಅದೆಲ್ಲವೂ ಕೂಡ ಅಧರ್ಮವೇ ಹಾಗಾದರೆ ಸನಾತನ ಧರ್ಮ ಅಂದರೆ ಪ್ರಕೃತಿಗೆ ಬದ್ಧವಾಗಿ ಪ್ರಕೃತಿಯ ನಿಯಮಗಳಿಗೆ ಅನುಸಾರವಾಗಿ ನಡೆದುಕೊಳ್ಳುವಂಥದ್ದು ಆಚರಿಸುವಂಥದ್ದು ಅದು ಸನಾತನ ಧರ್ಮವಾಗಿದೆ ಸನಾತನವೆಂದು ತಿಳಿ ಅಂತ ಹೇಳ್ತಾನೆ ಸರ್ವಮಂಗಳಮಯಾದಂತಹ ದೇವಿ ಪರಾಶಕ್ತಿಯೇ ಆ ಪರಬ್ರಹ್ಮ ಹಾಗಾದರೆ ಆ ಪರಬ್ರಹ್ಮ ಪ್ರಕೃತಿ ಇವೆಲ್ಲವೂ ಯಾವುದು ಅವೆಲ್ಲವೂ ದೇವಿಯೇ ಹಾಗಾಗಿ ದೇವಿಯೇ ಆ ಪರಬ್ರಹ್ಮ ಎಂಬಂತಹ ಉತ್ತರವನ್ನು ಅಲ್ಲಿ ವೇದನು ವೇದವ್ಯಾಸರಿಗೆ ಕೊಡುವಂಥದ್ದು ಆ ಸಂದರ್ಭದಲ್ಲಿ ವೇದಗಳು ಶ್ರೀ ದುರ್ಗಾದೇವಿಯ ಕುರಿತು ಅಲ್ಲಿ ಅನುಗ್ರಹಿಸಿದವು ಅವನಿಗೆ ದುರ್ಗಾ ದೇವಿಯ ಪುರಾಣವನ್ನು ದುರ್ಗಾ ಪುರಾಣವನ್ನು ಬರೀಬೇಕು ಅಂತ ಆಶೆಯಾಗಿತ್ತು ಹಾಗೆ ಇದನ್ನು ನಾನು ಅಂದರೆ ದೇವಿ ಭಾಗವತವನ್ನು ರಚಿಸಬೇಕಾದರೆ ಆಕೆ ಅನುಗ್ರಹ ಬೇಕಂತ ಹೇಳಿದಾಗ ಇಲ್ಲಿ ಅನುಗ್ರಹ ಅಲ್ಲಿ ವೇದವ್ಯಾಸರಿಗೆ ಉಂಟಾಯಿತು ಆ ಕಾರಣದಿಂದ ಹೀಗೆ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಳಾಗುವವಳೇ ಇಲ್ಲಿ ಶ್ರೀದೇವಿ ಹಾಗಾದರೆ ಆ ದೇವಿ ಯಾರು ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ತಿಳಿದುಕೊಳ್ಳುವುದಾದರೆ ಯಾಕಂದರೆ ನಮಗೆ ಇಂದು ಸಿದ್ಧಿರಾತ್ರಿ ದೇವಿಯನ್ನು ನಾವು ಪೂಜೆ ಮಾಡುವಂಥದ್ದು ನಮಗೆ ಆ ಸಿದ್ಧಿ ಅಂತ ಹೇಳುವಂಥದ್ದು ಬರಬೇಕಾದ್ರೆ ಅದನ್ನು ಕರುಣಿಸುವವಳು ಯಾರು ಎಂಬುದು ನಾವು ಅರ್ಥ ಮಾಡಿಕೊಳ್ಬೇಕಲ್ಲ ಅವಳು ಯಾರು ಅಂತ ನಾವು ತಿಳ್ಕೊಳ್ಬೇಕಲ್ಲ ಹಾಗಾದರೆ ಅವಳನ್ನು ತಿಳಿದುಕೊಳ್ಳುವುದಾದರೆ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಕರ್ತಳಾದವಳೇ ಆ ಶ್ರೀದೇವಿ ಆ ಕಾರಣ ದೇವಿಯು ಎಲ್ಲ ಮಂತ್ರಗಳು ತಂತ್ರಗಳು ಅವಳೆ ವಿದ್ಯೆಗಳು ಅವಳೆ ಅಕ್ಷರವೂ ಅವಳೆ ಸಕಲ ಚರಾಚರಗಳಲ್ಲಿ ಆಕೆ ವ್ಯಾಪ್ತಳಾಗಿದ್ದಾಳೆ ನೋಡಿ ಚರಾಚರಗಳಲ್ಲಿ
ಚಲಿಸುವವಳಲ್ಲಿ, ಸ್ಥಾನವಾಗಿ ನಿಲ್ಲುವವಳಲ್ಲಿ, ಎಲ್ಲ ಕಡೆಗಳಲ್ಲೂ ಅಣು ರೇಣು ತ್ರಿಣ ಕಾಷ್ಟ ಇತ್ಯಾದಿ ಎಲ್ಲಗಳಲ್ಲೂ ಆಕೆ ಶಕ್ತಿಯನ್ನು ಪಡ್ಕೊಂಡಿದ್ದಾಳೆ, ಅವಳು ವಾಸವಾಗಿದ್ದಾಳೆ. ಬುದ್ಧಿ ನಿದ್ದೆ ಹಸಿವು ಬಾಯಾರಿಕೆ ಕ್ಷಮೆ ಲಜ್ಜೆ ಶಾಂತ ಶ್ರದ್ಧೆ ಲಕ್ಷ್ಮಿ ಧೃತಿ ತೃತಿ ಸ್ಮೃತಿ ಮೈತ್ರಿ ತುಷ್ಟಿ ಮಾತೃ ಭ್ರಾಂತಿ ಶಾಂತಿ ಎಲ್ಲವೂ ಅಥವಾ ಶಕ್ತಿ ಇವೆಲ್ಲವೂ ಕೂಡ ಅವಳೇ ಆಗಿದ್ದಾಳೆ. ಸರ್ವಚೇತನಾಮಯಿ. ಹಾಗಾದರೆ ಇವೆಲ್ಲವೂ ಅವಳಾಗಿರುವಾಗ ಅವಳು ಸರ್ವಚೇತನಾಮಯಿ. ಯಾವತ್ತೂ ಆಕೆ ಅಲ್ಲಿ ದೃಢ ಅಂತ ಹೇಳಿದ್ರೆ ಆಗಿ ನಿಲ್ಲುವಂಥವಳು, ಎಲ್ಲದರಲ್ಲೂ ಆಕೆ ಇರುವಂಥ ಜಡ ಸತ್ತು ಅಲ್ಲವೇ ಅಲ್ಲ. ಅದನ್ನು ನಾವು ಅರ್ಥಕೊಂಡು ಮಾಡಿಕೊಳ್ಬೇಕು. ಅಮ್ಮನಿಗೆ ಮಿಗಿಲಾದಂತಹ ದೇವರು ಯಾರು? ನಾವು ಅದನ್ನು ಅರ್ಥ ಮಾಡಬೇಕು. ಅಮ್ಮನಿಗಿಂತ ಮಿಗಿಲಾದ ಮತ್ತೊಂದು ದೈವಿ ಶಕ್ತಿ ಇರಲಿಕ್ಕೆ ಸಾಧ್ಯವಿಲ್ಲ. ಆಕೆಯೇ ಪರಮಗುರು. ನಮಗೆ ಎಲ್ಲ ಜ್ಞಾನವನ್ನು ಕರುಣಿಸುವವಳು ಕೂಡ ಅವಳೇ ಆಗಿದ್ದಾಳೆ. ಪರಮ ಗುರುವಿನ ಗುರು ಅವಳಾಗಿದ್ದಾಳೆ. ಈ ದೇವಿಯು ಸರ್ವಭೂತೇಶು, ಅಂದರೆ ನಾವು ಯಾ ದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ, ಮಾತೃರೂಪೇಣ ಸಂಸ್ಥಿತ, ಶಕ್ತಿರೂಪೇಣ ಸಂಸ್ಥಿತ, ಹಾಗೆ ಎಲ್ಲ ವಿಚಾರದಲ್ಲೂ ಅವಳೇ ಆಗಿದ್ದಾಳೆ ಎಂಬುದಾಗಿ ಅವಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇದನ್ನು ಆ ವೇದವ್ಯಾಸರು ಅರ್ಥ ಮಾಡಿಕೊಂಡರು, ಅವರಿಗೆ ಅದು ಜ್ಞಾನವೂ ಬಂತು. ಹೀಗೆ ಸತ್ಯಲೋಕದಲ್ಲಿರುವ ವೇದಾದಿ ದೇವತೆಗಳ ಪ್ರಾರ್ಥನೆಯಿಂದ ಸಂತುಷ್ಟಳಾದಂತಹ ಮಹಾದೇವಿ ವೇದವ್ಯಾಸರನ್ನು ಅನುಗ್ರಹಿಸಿದಾಗ ಮೂಲಾಧಾರ ಸ್ಥಾನದಿಂದ ಅಭ್ಯುತ್ತ ಸ್ಥಾನ ಹೊಂದಿದಂಥ ಆ ದೇವಿ ಶಕ್ತಿಯು, ಆ ದೇವಿ ಶಕ್ತಿ ರೂಪವನ್ನು ಕಂಡವರೆಲ್ಲ ಮೋಹಿತರಾಗುವುದರಲ್ಲಿ ಅಚ್ಚಿತರ. ಯಾಕಂದರೆ ವೇದವ್ಯಾಸರೇ ಈ ಸತ್ಯವನ್ನು ಅಲ್ಲಿ ಸತ್ಯಲೋಕಕ್ಕೆ ಹೋಗಿ ಅಲ್ಲಿ ಅರ್ಥ ಮಾಡಿಕೊಂಡರು, ಅದನ್ನು ತಿಳಿದುಕೊಂಡರು, ಇದು ವೇದನಿಂದ ತಿಳ್ಕೊಂಡ್ರು. ಯಾಕಂದರೆ ನಾವೆಲ್ಲರೂ ಅದೇ ರೀತಿಯಾಗಿ ಆ ದೇವಿಯನ್ನು ಪ್ರಾರ್ಥನೆ ಮಾಡುವಂಥದ್ದು, ನಿನಗೆ ಮಿಗಿಲಾದಂತಹ ಮತ್ತೊಂದು ಶಕ್ತಿ ಇಲ್ಲ, ಮತ್ತೊಂದು ದೇವರಿಲ್ಲ, ನೀನೇ ಜ್ಞಾನ, ನೀನೇ ಶಕ್ತಿ, ನೀನೇ ಭಕ್ತಿ ಮುಕ್ತಿ ಎಲ್ಲವೂ ನೀನೇ ಆಗಿದ್ದಿ. ಆದ್ದರಿಂದ ನೀನೇ ನಮಗೆ ಅಲ್ಲಿ ಅಭಯವನ್ನು ಕೊಡಬೇಕು, ನಮ್ಮನ್ನು ರಕ್ಷಿಸಬೇಕು ಅಂತ ಅಲ್ಲಿ ದೇವಾನುದೇವತೆಗಳು ಕೂಡ ಪ್ರಾರ್ಥಿಸುವುದು ಅದೇ. ಸಾಮಾನ್ಯರಾದಂಥ ನಾವು ಕೂಡ ಆಕೆಯನ್ನು ಪ್ರಾರ್ಥಿಸುವುದು ಕೂಡ ಅದೇ ರೂಪದಲ್ಲಿ. ವೇದವ್ಯಾಸರು ಕೂಡ ಅದೇ ರೀತಿ ಪ್ರಾರ್ಥಿಸಿ ಅವರ ಅನುಗ್ರಹಕ್ಕೆ, ಅವಳ ಆಕೆಯ ಕೃಪಾ ಕಟಾಕ್ಷಕ್ಕೆ ಅಲ್ಲಿ ಪಾತ್ರರಾದರು. ಹಾಗೆ ಮುಂದೆ ಅಲ್ಲಿ ಚಂಡಮುಂಡರೆಂಬಂಥ ರಾಕ್ಷಸರನ್ನು ಆಕೆ ಕೊಂದದ್ದು. ಅದೇ ರೀತಿಯಾಗಿ ಶುಂಭರನ್ನು ಕೊಲ್ಲುವಂಥದ್ದು, ಮುಖ್ಯವಾಗಿ ಸುಗ್ರೀವನೆಂಬಂತಹ ರಾಕ್ಷಸನನ್ನು ಕೂಡ ಆಕೆ ಅನುಗ್ರಹಿಸಿದ್ದು ಮತ್ತು ಆಕೆಗೆ ಮಾರ್ಗದರ್ಶನವನ್ನು ಮಾಡಿದ್ದು. ಹೀಗೆ ಸುಗ್ರೀವನು ಅಂದರೆ ಯಾಕೆ ಅಂದರೆ ಇಲ್ಲಿ ಸುಗ್ರೀವನು ಅಲ್ಲಿ ಹೋಗಿ ಆಕೆಯನ್ನು ಮೊಂಡು ಅಲ್ಲಿ ಮಾತನಾಡುವಂಥದ್ದು ಏನು, ಅಲ್ಲಿ ಆಕೆಯಲ್ಲಿ ಕೇಳಿ ನನ್ನ ಒಡೆಯನಾದಂತಹ ಶುಂಭನು ಬರಲಿ ಕೇಳಿದ್ದಾನೆ, ಈ ರೀತಿಯಾಗಿ ಪ್ರಾರ್ಥಿಸಲಾಗಿ ಆಕೆ ಹೇಳುವಂಥದ್ದನ್ನೆಲ್ಲ ಹೇಳಿದಾಗ ಆತನು ಅಲ್ಲಿ ಹೋಗಿ ಶುಂಭನು ಶುಂಭರಿಗೆ ದೇವಿ ಹೇಳಿದಂಥ ಮಾತನ್ನು ಅಲ್ಲಿ ಅನುಗ್ರಹಿಸುವಂಥದ್ದು. ಆ ಕಾರಣ ಕೋಪದಿಂದ ಅಲ್ಲಿ ದೇವಿಯು ಅಲ್ಲಿ ಉತ್ತರಿಸಿದಂಥ ಸಂದರ್ಭದಲ್ಲಿ ಶುಂಭ ಮತ್ತು ನಿಶುಂಭರಿಗೆ ಅಲ್ಲಿ ಕೋಪ ಅಂತೇಳುವಂಥದ್ದು ತನ್ನಿಂದ ತಾನೇ ಬರುವಂಥದ್ದು. ಯಾಕೆ ಈ ಕೋಪ ಅಂತೇಳುವಂಥದ್ದು ಬರ್ತದಂದರೆ ದೇವಿಯ ನಿಜ ಶಕ್ತಿ ಏನಂತ ಗೊತ್ತಿರೋದಿಲ್ಲ. ಹಿಮಾಲಯದಲ್ಲಿ ಯಾರೋ ಒಂದು ಸುಂದರವಾದ ಹೆಣ್ಣು ವಾಸಿಸುತ್ತಿದ್ದಾಳೆ ಎಂಬುದನ್ನು ಮಾತ್ರ ಅರ್ಥ ಮಾಡಿಕೊಳ್ತೇವೆ. ಸಾಮಾನ್ಯವಾದಂಥ ನಾವು ಕೂಡ ಅಷ್ಟೇ, ಪ್ರಪಂಚದಲ್ಲಿ ದೇವರ ಶಕ್ತಿ ಏನು ಅಂತ ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ. ಆ ಅರ್ಥ ಮಾಡಿಕೊಳ್ಳದೇ ಇರುವುದೇ ಇಂದಿನ ಈ ಅನರ್ಥಗಳಿಗೆ ಮುಖ್ಯವಾದಂಥ ಕಾರಣವಾಗ್ತದೆ. ಇದನ್ನೇ ಹೇಳುವಂಥದ್ದು ತಾಮಸ ಗುಣವುಳ್ಳವರು. ಈ ತಾಮಸ ಗುಣವುಳ್ಳವರಿಗೆ ಬೇರೆ ಮನಸ್ಸಿನಲ್ಲಿ ಬೇರೆ ಯಾವುದೇ ಸ್ಥಳ ಅಂತೇಳುವಂಥದ್ದು ಇಲ್ಲ. ಆ ಗುಣಗಳಿಂದೇ ತುಂಬಿಕೊಂಡು ಇದ್ದಾಗ ಅವರು ಅಜ್ಞಾನಿಗಳೇ ಆಗ್ತಾರೆ, ಅವರು ಜ್ಞಾನಿಗಳ ಆಗಿರುವುದಿಲ್ಲ. ಹಾಗಾಗಿ ಈ ದೇವಿಯು ನೋಡಿ, ಆ ದುಷ್ಟರನ್ನು ಕೊಲ್ಲುವಂಥ ಸಂದರ್ಭದಲ್ಲಿ ಆಕೆಯ ಕೊರಳನ ಮೇಲೆ ಅಲ್ಲಿ ರುಂಡಮಾಲೆ ಇತ್ತು. ಆ ದೇವಿಯನ್ನು ಅಲ್ಲಿ ವರ್ಣಿಸ್ತಾರೆ, ರಾಕ್ಷಸರನ್ನು ಕೊಲ್ಲುವಾಗ ಆಕೆ ಯಾವ ರೂಪವನ್ನು ಧರಿಸಿಕೊಂಡಿದ್ಲು, ಅವಳು ಹೇಗೆ ಇದ್ಲು ಅಂದರೆ ಆಕೆಯ ಕೊರಳಿನಲ್ಲಿ ರುಂಡಮಾಲೆ ಇದ್ದಿತು, ಚರ್ಮಾಂಬರಧಾರಿಯಾಗಿದ್ದಳು, ಕೆಂಪಾದ ಕಣ್ಣುಗಳಿದ್ದಂತಹ ಆಕೆಯ ಬಾಯಿಯಲ್ಲಿ ನರಮಾಂಸವಿದ್ದಿತ್ತಂತೆ. ಆ ರೀತಿಯಾಗಿ ಘೋರ ರೂಪವನ್ನು ಅವರು ಧರಿಸಿದ್ಲು. ಹಾಗೆ ಆಕೆ ತನ್ನ ಕೈಯಲ್ಲಿ ಅನೇಕ ಶಸ್ತ್ರಾಸ್ತ್ರಗಳನ್ನು ಹಿಡಿದಿದ್ದಳು. ಚಂಡಮುಂಡರನ್ನು ಆಕೆ ಕೊಲ್ಲುವಾಗಲೂ ಕೂಡ ಇದೇ ರೂಪವನ್ನು ಅವಳು ಧರಿಸಿದ್ದಳು. ಈ ರೂಪವನ್ನು ನೋಡಿಯೇ ಇತರ ರಾಕ್ಷಸರು ಅಲ್ಲಿ ಭಯಭೀತರಾಗಿ ಅಲ್ಲಿ ಓಡಿ ಹೋಗಿದ್ದರು, ಗೆದೆ ಒಡೆದು ಸತ್ತು ಬಿದ್ದಿದ್ದರು. ಹಾಗೆ ಇದೇ ರೀತಿಯಾದಂಥ ರೂಪದಿಂದ ಚಂಡಮುಂಡರಲ್ಲಿ ಆಕೆ ಯುದ್ಧವನ್ನು ಮಾಡಿ ಅಲ್ಲಿ ಚಾಮುಂಡಿ ಎನಿಸಿಕೊಂಡು ಅಲ್ಲಿ ಮುಂದೆ ಅಲ್ಲಿ ಭಕ್ತರಿಗೆ
ಅನುಗ್ರಹವನ್ನು ಅಲ್ಲಿ ಮಾಡಿದಂಥ ಸಂದರ್ಭವನ್ನು ಈ ದೇವಿ ಮಾತ್ಮೆಯ ಕಥೆಯಲ್ಲಿ ನಾವು ಕೇಳಬಹುದು. ದೇವಿಯನ್ನು ಕೂಡ ಅದೇ ರೂಪಿನಿಂದ ವರ್ಣಿಸುವುದನ್ನು ನಾವು ಕಾಣಬಹುದು. ಅದೇ ರೀತಿಯಾಗಿ ಮುಂದೆ ನವರಾತ್ರಿಯಲ್ಲಿ ದೇವತೆಗಳು ಈ ಯುದ್ಧವನ್ನು ಕಂಡು, ಅಂದರೆ ಈ ದುಷ್ಟ ರಾಕ್ಷಸರನ್ನು ಕೊಂಡದ್ದು ಕಂಡು, ಅಲ್ಲಿ ದೇವಾನುದೇವತೆಗಳು, ಯಾಕಂದರೆ ಪ್ರಾರ್ಥನೆ ಮಾಡಿದ್ದೇ ಅಷ್ಟೇ, ದುಷ್ಟರನ್ನು ಶಿಕ್ಷಿಸಿ ನಮ್ಮನ್ನು ನೀನು ರಕ್ಷಿಸಬೇಕು ಅಂತ. ಹಾಗೆ ಈ ಚಂಡಮುಂಡರನ್ನು ಕೊಂದಂತಹ ಸಂದರ್ಭದಲ್ಲಿ ದೇವಿಯನ್ನು ದೇವತೆಗಳೆಂದು ಕಂಡು ಕೈ ಮುಗಿದು ಆಕೆಯ ಶಕ್ತಿಯನ್ನು ಹೊಗಳುತ್ತ, ಯಾಕಂದರೆ ದೇವಿ ಅಲ್ಲಿ ಅಭಯವನ್ನು ಕೊಡುವಾಗ ಹೇಳಿದ್ದು, ನಾನು ಕೂಡ ಹಿಮಾಲಯ ಪರ್ವತದಲ್ಲಿ ಹೋಗಿ ಸುಂದರ ಹೆಣ್ಣಾಗಿ ಅಲ್ಲಿ ಇರ್ತೇನೆ, ಅಲ್ಲಿ ದುಷ್ಟ ರಾಕ್ಷಸರು ಬರ್ತಾರೆ, ಅವರನ್ನು ಸಂಹರಿಸ್ತೇನಂತ. ಆದರೆ ಈ ಯುದ್ಧವನ್ನು ಕಾಣುವಂಥ ಈ ಕೃಪೆ ಅಂತೇಳುವಂಥದ್ದು ಅಲ್ಲಿ ದೇವಾನುದೇವತೆಗಳಿಗೂ ಅಲ್ಲಿ ದೇವಿಯು ಕರುಣಿಸ್ತಾಳೆ, ನೀವು ಕೂಡ ಅಲ್ಲಿ ಮರೆಯಲ್ಲಿ ಅಡಗಿ ನಿಲ್ಲಿ, ಮರೆಯಾಗಿ ನಿಲ್ಲಿ, ಅಲ್ಲಿ ನಾನು ಮಾಡುವಂಥ ಯುದ್ಧವನ್ನು ನೀವು ಕಣ್ತುಂಬಿಸಿಕೊಳ್ಬೋದು ಅಂತ. ದೇವತೆಗಳು ಅವರವರ ವಿಮಾನಗಳಲ್ಲಿ ಆಯಾ ಸ್ಥಾನಗಳಲ್ಲಿ ನಿಂತು ದೇವಿ ರಕ್ಕಸರನ್ನು ಹೇಗೆ ಕೊಲ್ತಾಳೆ, ಯಾವ ರೀತಿಯಿಂದ ಕೊಲ್ತಾಳೆ ಎಂಬುದನ್ನು ಅವರು ಅಲ್ಲಿ ಮರೆಯಾಗಿ ನಿಂತು ನೋಡ್ತಾಳೆ. ಹೀಗೆ ದುಷ್ಟ ದಾನವರು, ವರವನ್ನು ಪಡೆದಂಥ ಶಕ್ತಿಶಾಲಿಗಳಾದಂಥ ದಾನವರು ದೇವಿಯಿಂದ ಹತರಾದಂಥ ಸಂದರ್ಭದಲ್ಲಿ ದೇವಿಗೆ ಮುಂದೆ ಆ ದೇವಾನುದೇವತೆಗಳು ಪ್ರತ್ಯಕ್ಷರಾಗಿ ಬಂದು ಆಕೆಗೆ ಕೈ ಮುಗಿದು ತಮ್ಮ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. ಈ ದೇವಿಯನ್ನು ಕಂಡು ದೇವತೆಗಳು ಕೈ ಮುಗಿದು ಆಕೆಯ ಶಕ್ತಿಯನ್ನು ಹೊಗಳಿತ. ಇಂದು ನೀನು ಚಂಡಮುಂಡರೆಂಬಂತಹ, ಧೂಮ್ರಾಕ್ಷನೆಂಬಂತಹ ರಾಕ್ಷಸರನ್ನು ನೀನು ಕೊಂದಿ, ಮಹಾಪರಾಕ್ರಮಿಯಾದಂಥ ರಾಕ್ಷಸರನ್ನು ಕೊಂದ ಕಾರಣ ಇಂದಿನಿಂದ ನಿನ್ನನ್ನು ಚಾಮುಂಡಿ ಎಂದು ನಾವು ಕರೆಯುತ್ತೇವೆ. ಹಾಗಾದರೆ ಆ ಚಾಮುಂಡಿ ಅಂತ ಹೇಳುವಂಥ ಹೆಸರನ್ನು ಕೊಟ್ಟದ್ದು ದೇವತೆಗಳೇ, ಚಾಮುಂಡಿ ಎಂದು ಕರೆಯುತ್ತೇವೆ ಎಂದು ಅಲ್ಲಿ ಹೊಗಳಿ ನುಡಿದರು. ಹಾಗೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ಎಂದು ದೇವಿಯನ್ನು ಅಲ್ಲಿ ಸ್ತುತಿಸಿ ಕೊಂಡಾಡುವಂಥದ್ದು. ನೋಡಿ, ಇದು ದೇವಿ ಮಹಾತ್ಮೆಯ ಸಂದರ್ಭದಲ್ಲಿ ಅಲ್ಲಿ ಬಹಳ ವಿಶೇಷವಾದಂಥದ್ದು. ಯಾಕಂದರೆ ಪ್ರತಿಯೊಂದು ರಾಕ್ಷಸರು ಸತ್ತಾಗಲೂ ಕೂಡ ದೇವತೆಗಳು ದೇವಿಯ ಮುಂದೆ ಪ್ರತ್ಯಕ್ಷರಾಗಿ ಆ ಸ್ತೋತ್ರವನ್ನು ಹೇಳುವಂಥದ್ದು. ಹಾಗೆ ಇಲ್ಲಿ ಜಯ ಜಯ ಹೇ ಮಹಿ, ನಿನಗೆ ಜಯವಾಗಲಿ ಎಂಬುದಾಗಿ ಆಕೆ ದೇವಿಯನ್ನು ಹೊಗಳುವಂಥದ್ದು. ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಎಂದು ದೇವಿಯನ್ನು ಸ್ತುತಿಸಿಕೊಂಡಾಡಿತು. ಅಂದರೆ ಈ ವಿಚಾರವನ್ನು ಅಥವಾ ಈ ಹಾಡನ್ನು ನಾವು ಬಾಯಿಪಾಠ ಮಾಡಿಕೊಳ್ಬೇಕು. ನವರಾತ್ರಿಯ ಸಂದರ್ಭದಲ್ಲಿ ದಿನನಿತ್ಯವೂ ಇದನ್ನು ನಾವು ಭಜನೆಯ ಮೂಲಕ ದೇವಿಯನ್ನು ಸ್ತುತಿಸಬೇಕು. ಈ ಹಾಡನ್ನು ಹೇಳಿ ಅಲ್ಲಿ ದೇವಿಯನ್ನು ಪ್ರಾರ್ಥಿಸಿದಾಗ ಇನ್ನೂ ಹೆಚ್ಚಿನದಾದಂತಹ ಸಂತೋಷಗೊಂಡು ಆಕೆ ನಮಗೆ ಅಲ್ಲಿ ಅನುಗ್ರಹವನ್ನು ಮಾಡುವಂಥದ್ದು, ನಮ್ಮನ್ನು ಸ್ತುತಿಸುವಂಥದ್ದು ನಾವು ಕಾಣ್ತೇವೆ. ಹಾಗೆ ಇದು ದೇವಿ ಚಾಮುಂಡಿಯಾದಂತಹ ಕತೆ. ಹಾಗೆ ನವರಾತ್ರಿಯು ಜಗನ್ಮಾತೆಯ 9ನೆಯ ಶಕ್ತಿ ಸ್ವರೂಪ, ಅದು ಸಿದ್ಧಿರಾತ್ರಿ. ಈಕೆ 18 ಬಗೆಯ ಸಿದ್ಧಿಯನ್ನು ನೀಡುವವಳಾಗಿದ್ದಾಳೆ. ಅಂದರೆ ವಿಶೇಷವಾಗಿ ಆ 18 ಬಗೆಯ ಸಿದ್ಧಿಯನ್ನು ಅವಳು ನೀಡುವವಳಾಗಿದ್ದಾಳೆ. ಸ್ವತಃ ಪರಮೇಶ್ವರನು ಇವಳ ಕೃಪೆಯಿಂದಲೇ ಎಲ್ಲ ಸಿದ್ಧಿಯನ್ನು ಪಡೆದುಕೊಂಡಿದ್ದನಂತೆ. ಯಾಕೆ ನಾವು ಪರಮೇಶ್ವರನನ್ನು ದೇವರ ದೇವ ಅಂತ ಹೇಳ್ತೇವೆ, ಯಾಕೆ ಪರಮೇಶ್ವರ ನಮ್ಮ ಮನೋಕಾರಕನಾಗಿದ್ದಾನೆ. ಮನುಷ್ಯನಾಗಿ ಹುಟ್ಟಿದ್ರೆ ದೊಡ್ಡ ವಿಚಾರ ಅಲ್ಲ, ಅವನ ಮನಸ್ಸು ಅಂತೇಳುವಂಥದ್ದು ಕೂಡ ಅಷ್ಟು ಪ್ರಫುಲ್ಲವಾಗಿರಬೇಕು, ಕಾರ್ಯಚಟುವಟಿಕೆಗಳನ್ನು ಮಾಡಲಿಕ್ಕೆ ಅದು ಸಹಕಾರಿ ಆಗಬೇಕು. ಹಾಗಾಗಿ ಈ ಪರಮೇಶ್ವರನು ಕೂಡ ಅಲ್ಲಿ ಈ ಸಿದ್ಧಿಯನ್ನು, 18 ಬಗೆಯಾದಂಥ ಸಿದ್ಧಿಯನ್ನು ಈ ದೇವಿಯ ಮೂಲಕ ಪಡೆದುಕೊಂಡಿದ್ದನೆಂಬುದು ನಾವು ಇಲ್ಲಿ ಅರಿತುಕೊಳ್ಳಬೇಕಾದಂಥ ಸತ್ಯ. ಹಾಗೆ ಸ್ವತಃ ಪರಮೇಶ್ವರನು ಈ ಸಿದ್ಧಿಗಳನ್ನು ಪಡೆದುಕೊಂಡು ಅವಳ ಕೃಪೆಗೆ ಪಾತ್ರನಾಗಿದ್ದ. ಅದೇ ಕಾರಣದಿಂದ ಶಿವನು ಅರ್ಧನಾರೀಶ್ವರ ಎಂಬ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದ. ಯಾಕಂದರೆ ಆ ದೇವಿ ಶಕ್ತಿಯನ್ನು ತನ್ನ ಬಳಿಯಲ್ಲೇ ಇಟ್ಟುಕೊಂಡಿದ್ದ. ಹಾಗಾಗಿ ಇವನು ಅರ್ಧನಾರೀಶ್ವರ ಎಂಬುದಾಗಿ ಹೇಳಿ ಆಕೆ ಪ್ರಸಿದ್ಧಿಯನ್ನು ಪಡೆದನು. ಹೀಗೆ ದೇವಿಯ ಉಪಾಸನೆಯಿಂದ ಭಕ್ತರ, ಸಾಧಕರ ಲೌಕಿಕ, ಆಧ್ಯಾತ್ಮಿಕ ಎಲ್ಲ ಪ್ರಕಾರದ ಕಾಮನೆಗಳು ಈಡೇರಿ ತಾಯಿ ಭಗವತಿಯ ಪರಮ ಸಾನ್ನಿಧ್ಯವೇ ದೊರೆಯುತ್ತದೆ. ಹಾಗಾಗಿ ಇಂತಹ ಒಂದು ಸಂದರ್ಭವನ್ನು ನಾವು ಸರಿಯಾಗಿ ಉಪಯೋಗ ಮಾಡಿಕೊಳ್ಬೇಕು. ನಾಳೆ ಮಾಡ್ತೇನಂತ ಹೇಳಿದರೆ ಆಗುವುದಿಲ್ಲ. ಹಾಗಾಗಿ ಈ ಸಂದರ್ಭವನ್ನು ನಾವು ಉಪಯೋಗಿಸಿದಾಗ ನಾವು ಪರಮೇಶ್ವರನಂಥವರೇ, ವೇದವ್ಯಾಸನಂಥವರೇ ದೇವಿಯ ಕೃಪೆಗೆ ಪಾತ್ರರಾಗಿ ಸುಕೃತಿಯನ್ನು ಪಡೆದಿದ್ದಾರೆಂದರೆ ಸಾಮಾನ್ಯರಾದಂತಹ ನಾವು ಕೂಡ ಆಕೆಯನ್ನು ಪ್ರಾರ್ಥಿಸಬೇಕು, ಪರಮ ಸಾನ್ನಿಧ್ಯವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಶಮಿ ಪೂಜೆಯೊಂದಿಗೆ ವಿಜಯದಶಮಿಯನ್ನು ಸಂಭ್ರಮ ಸಡಗರದಿಂದ ಆಚರಿಸಬೇಕು. ನಾಳಿನ ದಿನ
ದಶಮಿ. ದಶಮಿ ಅಂದು ಬಹಳ ವಿಶೇಷವಾದಂತಹ ಅದು ದಿನ ಆಗಿರ್ತದೆ. ರಾಜ ಮಹಾರಾಜರು ಕೂಡ ಅಲ್ಲಿ ವಿಜಯ ಯಾತ್ರೆಯನ್ನು ನಡೆಸಿ ತಮ್ಮ ವಿಜಯವನ್ನು ಗಳಿಸಲಿಕ್ಕೆ ಅಲ್ಲಿ ಸಾಧ್ಯವಾಗ್ತದೆ. ಹಾಗಾದರೆ ಆ ಶಮಿ ವೃಕ್ಷ ಅಂತ ಹೇಳುವಂಥದ್ದು ಅದನ್ನು ಆರಾಧಿಸುವಂಥದ್ದು ಅಥವಾ ವಿನಿಮಯ ಮಾಡಿಕೊಂಡು ಎಲ್ಲರಿಗೂ ಒಳಿತುಂಟಾಗಲಿ ಎಂಬುದಾಗಿ ಅಲ್ಲಿ ದಶಮಿಯನ್ನು ಆಚರಣೆ ಮಾಡುವಂಥದ್ದು. ಹಾಗೆ ನಾಳೆ ದಿನ ಅಂತ ಹೇಳುವಂಥದ್ದು ಈ ನವರಾತ್ರಿಯ ದಿನ ಸಂಪೂರ್ಣವಾಗಿ ಸಮಾಪ್ತಿಗೊಳ್ಳುತ್ತದೆ. ಹೀಗೆ 9 ದಿನಗಳು ದೇವಿಯ ಆರಾಧನೆ, ಕೀರ್ತನೆ, ಆಕೆಯ ಕುರಿತಾದಂತಹ ಪ್ರವಚನ. ನಾವು ಯಾಕೆ ಈ ಪ್ರವಚನವನ್ನು ಮಾಡ್ತೇವೆಂದರೆ ಆ ದೇವಿಯ ಕುರಿತಾದಂತಹ ಚಿಂತನೆಯನ್ನು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುವಂಥದ್ದು, ಜನರು ಆಕೆಯ ಕುರಿತಾಗಿ ಅರಿತುಕೊಳ್ಳುವಂಥದ್ದು, ಪ್ರವಚನ ಮತ್ತು ಇತ್ಯಾದಿಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಸಾಧ್ಯ ಇದ್ದರೆ ಸಪ್ತಶತಿ ಪಾರಾಯಣವನ್ನು ಮಾಡ್ಬೋದು, ದೇವಿ ಮಹಾತ್ಮೆ ಕಥೆಗಳನ್ನು ಓದ್ಬೋದು, ದೇವಿ ಕುರಿತಾದಂಥ ದೇವಿ ಭಾಗವತವನ್ನು ಓದ್ಬೋದು. ಇದರಿಂದ ನಮಗೆ ವಿಶೇಷವಾದಂಥ ಜ್ಞಾನ ಸಿಗ್ತದೆ, ಪುಣ್ಯ ಲಭಿಸ್ತದೆ. ಅದನ್ನು ತೊಡಗಿಸಿಕೊಂಡಾಗ ಅವರ ಮೇಲೆ ನಾನು ಅತಿ ಶೀಘ್ರವಾಗಿ ಪ್ರಸನ್ನಳಾಗುತ್ತೇಳೆ ಎಂದು ದೇವಿ ಭಗವತಿಯು ಹೇಳಿದ್ದಾಳೆ. ಇದು ಆಕೆಯೇ ಹೇಳಿದಂಥ ಮಾತು. ಯಾಕಂದರೆ ದೇವಾನು ದೇವತೆಗಳೆಲ್ಲರೂ ಕೂಡ ಆಕೆಗೆ ನಮಸ್ಕರಿಸುತ್ತಾ ಪ್ರಾರ್ಥಿಸುತ್ತಾ ಅಲ್ಲಿ ಆಕೆಯ ಕುರಿತು ಅಲ್ಲಿ ವರವನ್ನು ಕೇಳಿದಂಥ ಸಂದರ್ಭದಲ್ಲಿ ನೀನು ಯಾವ ಕುರಿತು ಪ್ರಸನ್ನಳಾಗುತ್ತೀಳಿ ಎಂದು ದೇವತೆಗಳು ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ದೇವಿ ಹೇಳಿದಂಥ ಮಾತು ಇದ್ದೇ ಆಗಿರುತ್ತದೆ. ನವರಾತ್ರಿಯ ಸಂದರ್ಭದಲ್ಲಿ ಈ 9 ದಿನವೂ ನನ್ನನ್ನು ಆರಾಧನೆ ಮಾಡಿದರೆ, ನನ್ನ ಕುರಿತು ಕೀರ್ತನೆಯನ್ನು ಮಾಡಿದರೆ, ನನ್ನ ಕುರಿತಾದಂಥ ಪ್ರವಚನ ಇತ್ಯಾದಿಗಳಲ್ಲಿ ಜನರು ನಮ್ಮನ್ನು ತೊಡಗಿಸಿಕೊಂಡಾಗ ಅವರ ಮೇಲೆ ನಾನು ಅತಿ ಶೀಘ್ರವಾಗಿ ಪ್ರಸನ್ನಳಾಗುತ್ತೇನೆ, ವರವನ್ನು ಅನುಗ್ರಹಿಸುತ್ತೇನೆ ಎಂದು ಆಕೆ ಭಗವತಿಯು ಹೇಳಿದ್ದಾಳೆ. ನಾವು ಕೂಡ ಈ ನವರಾತ್ರಿಯ ಇಂದು ಆಕೆಯನ್ನು ಪೂಜಿಸುತ್ತಾ, ಭಜಿಸುತ್ತಾ, ಒಳ್ಳೆಯ ವಿಚಾರಗಳನ್ನು ಕೇಳುತ್ತಾ ಆಕೆಯ ಸಂಪೂರ್ಣ ಕೃಪೆಗೆ ಪಾತ್ರರಾಗೋಣ ಎಂಬ ಮಾತಿನೊಂದಿಗೆ ಈ ಪ್ರವಚನವನ್ನು ಆ ದೇವಿ ಭಗವತಿಯ ಚರಣಗಳಿಗೆ ವಂದಿಸುತ್ತಾ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.